ಆಟೋ ಡ್ರೈವರ್ ಹತ್ರ ಮಾತ್ರ ಹೋಗಬಾರದು. ಓಹೋ, ನಿಮಗೂ ಗೊತ್ತಾಗೋಯ್ತಾ? ನಾನು ಅವರ ಹತ್ರನೇ ಹೋಗ್ತೀನಿ, ಅವ್ರನ್ನೇ ಮದುವೆ ಆಗ್ತೀನಿ, ಅವ್ರ ಜೊತೆನೆ ಜೀವನ ನಡೆಸ್ತೀನಿ. ನೀ ಹೋಗ್ಬೋದಮ್ಮ, ಆದ್ರೆ ಆಸ್ತಿ ಎಲ್ಲ ನಿನ್ನ ಹೆಸರಲ್ಲಿ ಇದೆಯಲ್ಲ, ಅದನ್ನ ಯಾವನು ಆಟೋ ಡ್ರೈವರ್ ಹೊಡ್ಕೊಂಡೋದ್ರೆ ಅದನ್ನ ನೋಡ್ಕೊಂಡಿರೋದಕ್ಕೆ ನಾನು ಮುಟ್ಟಾಳನ. ನಾಳೆನೆ ನಿನ್ ಮದುವೆ, ಬೆಳಗ್ಗೆನೆ ಮುಹೂರ್ತ. ಡ್ಯಾಡಿ, ಏಯ್ ಪುರೋಹಿತನ ಕರ್ಸ. ಸರ್, ಮದುವೆ ಗಂಡು ಯಾಕೆ? ನೀನ್ ಗಂಡಸಲ್ವಾ? ನಾಳೆ ನಡೆಯೋ ಮುಹೂರ್ತದಲ್ಲಿ ನಿನಗೂ ಇವಳಿಗೂ ಮದುವೆ. ನಾನು ಈ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ಓಯ್ ಕಂಡ್ರೋ.